ಮೈಸೂರಿನಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಮಾಡಿದಂತಹ ಹಿನ್ನೆಲೆ ಲೇಬರ್ ಇನ್ಸ್ಪೆಕ್ಟರ್ ಮನೆ ಮೇಲೆ ಚೇತನ್ ಅಂತ ಆತನ ಮನೆ ಮೇಲೆ ರೇಡ್ ಆಗಿದೆ. ಮೈಸೂರಿನ ಶಾರದಾದೇವಿ ನಗರದಲ್ಲಿ ಇರತಕ್ಕಂಥ ಮನೆ, ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಅಂದರೆ ಒಂದು ನಾನು ಆಗಲೇ ಹೇಳಿದಂತೆ ಕಂಪ್ಲೇಂಟ್ ಬಂದಿರುತ್ತೆ. ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿರುತ್ತೆ ಮೇಲ್ನೋಟಕ್ಕೆ ಸರ್ಕಾರಿ ಅಧಿಕಾರಿಗಳು. ಹಾಗಾಗಿ ಆ ದೂರನ್ನು ಸ್ವೀಕರಿಸಿ ಸ್ಟಡಿ ಮಾಡಿ ರೇಡ್ ಮಾಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಇವರ ಮನೆ ಮೇಲೆ ರೇಡ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಮಾಹಿತಿ ಪಡ್ಕೋತೀನಿ. ಕೆ ಪಿ, ಇವಾಗ ಬೆಂಗಳೂರಿನಲ್ಲೇ 27 ಕಡೆ ರೇಡ್ ಆಗಿದೆ, ಮೈಸೂರಿನಲ್ಲಿ ಎಲ್ಲೆಲ್ಲಿ ರೇಡ್ ಆಗಿದೆ, ಏನಿದೆ ಇದ್ರ ಬಗ್ಗೆ ಮಾಹಿತಿ ಕೆ ಪಿ? ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅರವಿಂದ್, ಮೈಸೂರಿನಲ್ಲಿ ಒಂದು ಕಡೆಯಲ್ಲಿ ರೈಡ್ ಆಗಿರುವಂತದ್ದು. ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಅನ್ನುವಂತವರ ಮನೆ ಮೇಲೆ ಲೋಕಾಯುಕ್ತರು ಬೆಳಗ್ಗೆ ರೈಡ್ ಮಾಡಿದ್ದಾರೆ. ಮೈಸೂರಿನ ಶಾರದಾದೇವಿ ನಗರದಲ್ಲಿ ಅವರ ಚೇತನ್ ಅವರ ಮನೆ ಇದೆ. ಇನ್ನು ಆದಾಯಕ್ಕಿಂತಲೂ ಕೂಡ ಹೆಚ್ಚು ಆಸ್ತಿ ಅವರ ಬಳಿ ಇದೆ ಅನ್ನುವಂತಹ ದೂರನ್ನ ಬಂದಂತ ಹಿನ್ನೆಲೆಯಲ್ಲಿ ಈ ರೈಡ್ ಮಾಡಲಾಗಿದೆ. ಇನ್ನು ಈಗ ತಾನೇ ರೈಡ್ ಆರಂಭವಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಇನ್ನು ಕೆಲವೇ ಹೊತ್ತಿನಲ್ಲೇ ಅದರ ಬಗ್ಗೆ ಸವಿವಾದಂತಹ ಮಾಹಿತಿಗಳು ಕೂಡ ಲಭ್ಯವಾಗಬಹುದು. ಯಾಕಂದ್ರೆ ಈ ಹಿಂದೆನೂ ಕೂಡ ಹಲವು ರೀತಿಯಂತ ಆರೋಪಗಳು ಚೇತನ್ ಮೇಲೆ ಇದ್ದಂತ ಹಿನ್ನೆಲೆಯಲ್ಲಿ ಅದನ್ನ ಲೋಕಾಯುಕ್ತರದು ಬಹಳ ಗಂಭೀರವಾಗಿ ಪರಿಗಣಿಸಿ ಈಗ ಆ ರೈಡ್ ಅನ್ನ ಮಾಡಿದ್ದಾರೆ. ಆದ್ರೆ ಇನ್ನು ಕೂಡ ಯಾವ್ಯಾವ ದಾಖಲೆಗಳು ಸಿಕ್ಕಿದವೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇಲ್ಲ. ಅರವಿಂದ್, ಓಕೆ, ಥ್ಯಾಂಕ್ ಯು ಕೆ ಪಿ ತಮ್ಮ ಎಲ್ಲ ಮಾಹಿತಿಗಾಗಿ. ಬೆಳ್ಳಂ ಬೆಳಿಗ್ಗೆ ರೇಡ್ ಆಗಿರೋದ್ರಿಂದ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಶುರುವಾಗಿರುತ್ತೆ, ಹಾಗಾಗಿ ಏನು ಎತ್ತ ಏನೇನು ಸಿಕ್ಕಿದೆ ಅಕ್ರಮ ಅಂತಕ್ಕಂಥದ್ರ ಬಗ್ಗೆ ಮುಂದಿನ ಸಮಯದಲ್ಲಿ ಮಧ್ಯಾಹ್ನದ ವೇಳೆಗೆ ಗೊತ್ತಾಗಬಹುದು.